HDK ಪ್ರಕರಣ ಸಂಬಂಧ ಕೋರ್ಟ್ ಸೆಪ್ಟೆಂಬರ್ 26ಕ್ಕೆ ಪ್ರಕರಣವನ್ನು ವಿಚಾರಣೆಯನ್ನು ಮುಂದೂಡಿದೆ. ಸೊ ಇದೀಗಾಗಲೇ ಜಂತಕಲ್ ಮೈನಿಂಗ್ ಹಾಗೂ ವಿಶ್ವಭಾರತಿ ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿ ಪ್ರಕರಣ ಸಂಬಂಧ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಹಾಗೂ ಅವರ ಪತ್ನಿ ಅನಿತಾ ಕುಮಾರಸ್ವಾಮಿ ನ್ಯಾಯಾಲಯಕ್ಕೆ ಹಾಜರಾಗಿದ್ದರು. ಹೈಕೋರ್ಟ್ನಿಂದ ನಿರೀಕ್ಷಣ ಜಾಮೀನು ದೊರಕುವವರೆಗೂ ನ್ಯಾಯಾಲಯ ನೀಡಿದಂತಹ ಸಮನ್ಸ್ ಕುಮಾರಸ್ವಾಮಿ ದಂಪತಿ ಕ್ಯಾರೆಂದಿರಲಿಲ್ಲ. ಆದರೆ ಇವತ್ತು ಕೋರ್ಟ್ಗೆ ಹಾಜರಾಗಿದ್ದರು. ಇದೇ ಸಂಬಂಧ ಇದೇನು ವಿಚಾರಣೆಯನ್ನು ನಡೆಸಿದಂತಹ ಲೋಕಾಯುಕ್ತ ಕೋರ್ಟ್ ಸೆಪ್ಟೆಂಬರ್ 26ಕ್ಕೆ ವಿಚಾರಣೆಯನ್ನು ಲೋಕಾಯುಕ್ತ ಕೋರ್ಟ್ ಮುಂದೂಡಿದೆ. ಒಟ್ಟಾರೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಜೊತೆಗೆ ಅನಿತಾ ಕುಮಾರಸ್ವಾಮಿ ಕೋರ್ಟ್ಗೆ ಹಾಜರಾಗ್ತಾರಾ ಅನ್ನೋ ಕುತೂಹಲ ಇತ್ತು. ಆ ಒಂದು ಕುತೂಹಲವನ್ನು ಕುತೂಹಲ ನಂತರ ಇದೀಗಾಗಲೇ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಅನಿತಾ ಕುಮಾರಸ್ವಾಮಿ ಕೋರ್ಟ್ಗೆ ಬಂದಿದ್ದರು. ಆ ನಂತರ ಪ್ರೊಸೀಡಿಂಗ್ಸ್ ಕೂಡ ನಡೆದಿದೆ. ಆ ಪ್ರೊಸೀಡಿಂಗ್ಸ್ನ ನಂತರ ಲೋಕಾಯುಕ್ತ ಕೋರ್ಟ್ ಏನಿದೆ ಸೆಪ್ಟೆಂಬರ್ 26ಕ್ಕೆ ವಿಚಾರಣೆಯನ್ನು ಮುಂದೂಡಿದೆ.